ರೈತರು ವಿರುದ್ಧವಾಗಿ ಇರುವ ಕಾನೂನು ಇದು ಅದಕ್ಕೋಸ್ಕರ ನಾವು ಕರ್ನಾಟಕ ಕಾರ್ಮಿಕರ ಪಕ್ಷ ಅವರು ರೈತರ ಜೊತೆನಲ್ಲಿ ಈ ಹೋರಾಟವನ್ನು ಮಾಡುತ್ತಾ ಇದ್ದೀವಿ ಯಾವತ್ತೂ ನಾವು ರೈತರ ಜೊತೆನಲ್ಲಿ ಇದ್ದೀವಿ ರೈತರು ಕಾರ್ಮಿಕರು ಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಸರ್ಕಾರದಿಂದ ರೈತರಾಗಲಿ ಕಾರ್ಮಿಕರಾಗಲಿ ಯಾವದು ಲಾಕ್ ಡೌನ್ ಸಮಯದಿಂದ ಕಾರ್ಮಿಕರು ಬಹಳ ಕಷ್ಟದಲ್ಲಿ ಇದ್ದಾರೆ ರೈತರು ಬಹಳ ಕಷ್ಟದಲ್ಲಿ ಇದ್ದಾರೆ ಹಲವು ವರ್ಷದಿಂದ ರೈತರು ಸಾಲ ಮಾಡಿ ಸಾಲ ತೀರಕ್ಕೆ ಆಗೋದಿಲ್ಲ ಎಂತೋ ಎಷ್ಟು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಈಗ ದಿಲ್ಲಿನಲ್ಲಿ ಕುತ್ಕೊಂಡಿರೋ ರೈತರು 700 ಗೆ ಜಾಸ್ತಿ ಜನ ತೀರೋಗಿದ್ದಾರೆ ಈ ಹೋರಾಟ ಮಾಡ್ತಾ ಮಾಡ್ತಾ 300 ದಿನ ಆಗಿಬಿಟ್ಟಿದೆ ಆದರೆ ಸರ್ಕಾರ ಕಿವಿಗೆ ಏನು ಕೇಳ್ತಾ ಇಲ್ಲ ಮೋದಿ ಸರ್ಕಾರ ತರ್ಕ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ರೈತರು ಮತ್ತು ಕಾರ್ಮಿಕರಿಗೆ ಅನ್ಯಾಯವನ್ನು ಮಾಡ್ಕೊಂಡಿದೆ ಅದ ಬಗ್ಗೆ ನಾವು ಹೋರಾಟ ನಡೆಸುತ್ತಾ ಇರುತ್ತೆ ನಮ್ಮದು ಹೋರಾಟ ಯಾವತ್ತೂ ತಲಕ ಮುಗಿಯೋದಿಲ್ಲ ಈ ಹೋರಾಟವನ್ನು ನಾವು ನಡೆಸುತ್ತಾನೇ ಇರ್ತೀವಿ ಸರ್ ಕಳೆದ ಸಲನೂ ಹೋರಾಟ ಮಾಡಿದ್ರು ಈ ಸಲನೂ ಹೋರಾಟ ಮಾಡಿದ್ರು ಸರ್ಕಾರ ಇದಕ್ಕೆ ಏನು ಎಚ್ಚೆತ್ತುಕೊಳ್ಳುತ್ತಿಲ್ಲ ಯಾಕೆ ಅಂದ್ರೆ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಕಿವಿ ಇಲ್ಲ ಕಿವಿ ಇದ್ರೆ ಅವರಿಗೆ ಕೇಳುತ್ತದೆ ಕಣ್ಣು ಇಲ್ಲ ಕಣ್ಣು ಯಾರಿಗೆ ನೋಡೋಕೆ ಕಣ್ಣು ಇದೆ ಅಂದ್ರೆ ಅಡಾನಿ ಮತ್ತು ಅಂಬಾನಿ ಅವರಿಗೆ ಶ್ರೀಮಂತ ಅವರಿಗೆ ಕಣ್ಣು ನೋಡೋಕೆ ಕಣ್ಣು ಇದೆ ಆದ್ರೆ ಕಾರ್ಮಿಕರು ಮತ್ತು ರೈತರಿಗೆ ನೋಡೋಕೆ ಕಣ್ಣು ಇಲ್ಲ ಅವರತ್ರ ಕೇಳಕ್ಕೆ ಕಿವಿ ಇಲ್ಲ ಯಾಕೆಂದ್ರೆ ನೋಡಿ ನಮ್ಮ ದೇಶ ಬಂದು ಯಾವಾಗ ಸ್ವತಂತ್ರ ಆಯ್ತು ಇವಾಗ 75 ದಿನ ಆಯ್ತು ಸ್ವತಂತ್ರ ಸಿಕ್ಕಿದ್ದು ಏನು ಯುದ್ಧ ಮಾಡಿ ಸಿಕ್ಕಿದ್ರ ನಮಗೆ ಹೋರಾಟ ಮಾಡಿನೆ ಸಿಕ್ಕಿದ್ದು ಆದ್ರೆ ಇದೇ ತರ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ ಆದ್ರೆ ಇದು ಜರ್ಮನಿದು ಹಿಟ್ಲರ್ದು ತರ ಅವರು ಮೋದಿ ಇಸ್ ದ ಒನ್ ಆಫ್ ದಿ ಹಿಟ್ಲರ್ ಅವನಿಗೆ ಏನು ಕೇಳ್ತದೆ ಯಾವಾಗ ಓಕೆ ಹಿಟ್ಲರ್ಗೆ ಏನು ಕೇಳಲಿಲ್ಲ ಅವನ ಕಿವಿ ಇರಲಿಲ್ಲ ಕಣ್ಣು ಇರಲಿಲ್ಲ ಹಿಟ್ಲರ್ಗೆ ಅದೇ ತರ ಮೋದಿಗೆ ಕಣ್ಣು ಇಲ್ಲ ಕಿವಿ ಇಲ್ಲ ನಾವು 100 ನೋಡಿ ಈಗ 100 ದಿನ ಆಗಿದೆ ಇದು ಸಾರಿ 300 ದಿನ ಆಗಿದೆ ಹೋರಾಟ ಮಾಡಿ ಹೋರಾಟ ನಡೀತಾ ಇದೆ ಆದರೆ ಅವರಿಗೆ ಕಿವಿ ಇಲ್ಲ ಕೇಳಕ್ಕೆ ಕಣ್ಣಿಲ್ಲ ನೋಡಕ್ಕೆ ದೇಶ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಯಾಕೆ ರೈತರನ್ನ ಬೇಡಿಕೆಗಳನ್ನು ಹಿಂಪಡಿತಿಲ್ಲ ನೋಡಿ ಈ ದೇಶದ ಎರಡು ಕೈ ಒಂದು ಬಂದು ರೈತರು ಇನ್ನೊಂದು ಕಾರ್ಮಿಕರು ರೈತರಿಂದ ಎಲ್ಲರಿಗೆ ಹೊಟ್ಟೆ ತುಂಬಿಸುತ್ತದೆ ನಾವು ನೀವು ಎಲ್ಲ ಹೊಟ್ಟೆ ತುಂಬೋದು ರೈತರೇ ಎರಡನೇ ಕೈ ಬಂದು ಕಾರ್ಮಿಕರು ಕಾರ್ಮಿಕರು ಖಜಾನೆ ತುಂಬತಾ ಇದ್ದಾರೆ ಖಜಾನೆ ತುಂಬತಾರೆ ಕಾರ್ಮಿಕರು ಆದರೆ ಇಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವತ್ತು ಕಾರ್ಮಿಕರು ಕೆಲಸ ಮಾಡಿ ನಿಮಗೆ ಸಂಪಾದನೆ ಮಾಡಿಸೋದು ಕಾರ್ಖಾನೆಯಲ್ಲಿ ಕೆಲಸ ಮಾಡಾಗಲಿ ಯಾವುದೋ ಕಾರ್ಮಿಕರಿಗೆ ಕೆಲಸ ಮಾಡಿ ನಿಮಗೆ ಟ್ಯಾಕ್ಸ್ ವಸೂಲಿ ಆಗಲಿಲ್ಲ ಅಂದರೆ ನೀವು ಸರ್ಕಾರ ನಡೆಸೋಕೆ ಆಗೋದಿಲ್ಲ ರೈತರು ಅನ್ನ ಯಾವತ್ತು ನಿಲ್ಲಿಸ್ಬಿಟ್ರೆ ನಾವೆಲ್ಲ ಟ್ಯಾಬ್ಲೆಟ್ ತಿನ್ಕೊಂಡೆ ಇರಬೇಕು ಆ ದಿನ ಬಂದ್ಬಿಡ್ತದೆ ರೋ ನಾವು ಒಂದ್ಸಲ ಏನಾಗುತ್ತದೆ ಅಂದರೆ ಒಂದು ವರ್ಷ